ಅರಬ್ಬಿ ಸಮುದ್ರ ತೆರೆ ತೊರೆಗಳಾಗಿ ಮೊರೆ ಮೊರೆಯುತ್ತ ಭೋರ್ಗರೆದು ಅಲೆ ಅಲೆಗಳಾಗಿ ತಟವನ್ನು ತಬ್ಬುತ್ತದೆ. ಪರಶುರಾಮ ಸೃಷ್ಟಿ ಎಂಬ ಈ ಕರಾವಳಿಯಲ್ಲಿ ಸಮುದ್ರ ರಾಜನ ನಿತ್ಯ ನರ್ತನ ಕ್ಷಣ ಕ್ಷಣವು ವೈಭವದ ಒಡ್ಡೋಲಗ. ಇಂತಹ ರುದ್ರ ರಮಣೀಯ ಕರಾವಳಿಯ ನಾಡಲ್ಲಿ ಸಾಗರದ ಅಲೆಗಳಂತೆ ಕಿವಿ ಗಪ್ಪಳಿಸುವುದು ಚಂಡೆ ಮದ್ದಲೆಗಳ ಅನುರಣನ. ಭಾಗವತನ ಗಾನ ತಂದಾನ ತೆಂಕಣ ಬಡಗಣ ತಿಟ್ಟಿನ ರಿಂಗಣ ಕಲೆ ಎಂಬ ಬದುಕಿನ ಅನುಸಂಧಾನ. ಎಲ್ಲರ ಪ್ರಥಮ ಪೂಜಿತ ಶ್ರೀ ಮಹಾಗಣಪತಿ. ಹಾಗೆ ಯಕ್ಷಗಾನದಲ್ಲಿ ಬಹಳಷ್ಟು ಕಲಾವಿದರು ಪ್ರಾತಸ್ಮರಣೀಯರು. ಅದರಲ್ಲಿ ಒಬ್ಬರು ದೇವಂಗತ ಗುಣ್ಮಿ ಕಾಳಿಂಗನವರು. ಅವ್ರ ಬಗ್ಗೆ ತಿಳ್ಕೊಳ್ಳುವ. ಆಗ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಈಗ ವಿಭಾಜಿತ ಉಡುಪಿ ಜಿಲ್ಲೆ ಎಂದು ಕರೆಯಲ್ಪಡುವ ಉಡುಪಿ ಸಾಂಸ್ಕೃತಿಕ ಧಾರ್ಮಿಕ ರಾಜಧಾನಿ. ಇಂಥ ಉಡುಪಿ ಜಿಲ್ಲೆ ತಾಲೂಕಿನಲ್ಲಿ ಕೋಟ ಎಂಬುದೊಂದು ಪುಟ್ಟ ಗ್ರಾಮ. ಇಲ್ಲಿನ ಗುರು ನರಸಿಂಹಸ್ವಾಮಿಯ ಒಕ್ಕಲು ಎಂದು ಕರೆಯಲ್ಪಡುವ ಕೋಟ ಮಾಗಣೆ ಗ್ರಾಮದಲ್ಲಿ ಗುಂಡ್ಮಿ ಎಂಬುದೊಂದು ಪುಟ್ಟ ಊರು. ಅಲ್ಲಿ ವಾಸವಾಗಿದೆ ರಾಮಚಂದ್ರ ನಾವಡ ಎಂಬ ಯಕ್ಷಗಾನ ಕಲಾವಿದರ ತುಂಬು ಕುಟುಂಬ. ರಾಮಚಂದ್ರ ನಾವಡರು ಹಾರಾಡಿ ತಿಟ್ಟಿನ ಕುಂಜಾಲು ಶೈಲಿಯ ಶ್ರೇಷ್ಠ ಭಾಗವತರು. ಕುಂಜಾಲು ಶೇಷಗಿರಿ ಭಾಗವತರು, ಜಾನುವಾರುಕಟ್ಟೆ ಭಾಗವತರು ಮುಂತಾದವರಂತೆ ರಾಮಚಂದ್ರ ನಾವಡರು ಕೂಡ. ಹಾಗೆಯೇ ಇಲ್ಲಿಯೇ ಹುಟ್ಟಿ ಬೆಳೆದ ಮಠಪಾಡಿ ತಿಟ್ಟಿನ ಮಾರ್ವಿ ಶೈಲಿ ಕೂಡ ಮತ್ತೊಂದು ಶೈಲಿಯ ಸಂಪ್ರದಾಯ. ಆದರೆ ಈ ಎರಡೂ ಸಂಪ್ರದಾಯಗಳು ಪರಂಪರೆಗಳು ಮೈದೋರಿದ್ದು ಬ್ರಹ್ಮಾವರ ಎಂಬ ಒಂದೂರಿನಲ್ಲಿಯೇ ಎಂಬುದೊಂದು ವಿಶೇಷ. ಈ ಎರಡೂ ಶೈಲಿಗಳನ್ನು ಮೇಳೈಸಿಕೊಂಡು ಮೆರೆದಾಡಲು ಭಾಗವತನೊಬ್ಬ ರಾಮಚಂದ್ರ ನಾವಡರ ಮನೆಯಿಂದ ಬರಬಹುದೆಂಬ ಕಲ್ಪನೆ ಯಾರಿಗೂ ಇರಲಿಲ್ಲ. ದೈವ ನಿಯಮವನ್ನು ಮೀರುವುದುಂಟೆ? ಯಾವ ಹೂವಿಗೆ ಯಾವ ಪರಿಮಳ ನೀಡಬೇಕೆಂಬುದು ಆತನ ನಿಶ್ಚಯವೇ ಅಲ್ಲವೇ? ಹೌದು, 1958 ಇಸವಿ ಜೂನ್ 6 ರಾಮಚಂದ್ರ ನಾವಡ ಪದ್ಮಾಕ್ಷಮ್ಮ ದಂಪತಿಗಳ ಪುತ್ರನಾಗಿ ಜನಿಸಿದರು ಕಾಳಿಂಗನಾವಡ. ಇಂತಹ ಮೋಡಿ ಮಾಡುವ ಪದ್ಯಗಳಿಂದ ಜನಮಾನಸದಲ್ಲಿ ದಂತಕಥೆಯಾದರು ಶ್ರೀಮಾನ್ ಕಾಳಿಂಗನಾವಡರು. ನಾವು ದಿವಂಗತ ಅಂತ ಹೇಳಲಿಕ್ಕೆ ಬಹಳ ಕಷ್ಟ, ನಮ್ಮಿಂದಲೂ ಸಣ್ಣವರವರನ್ನೆಲ್ಲ ದಿವಂಗತ ಅಂತ ಹೇಳಬಾರದು. ಶ್ರೀಮಂತ ಕಾಳಿಂಗನಾವಡರು ನಮ್ಮ ಕಾಲದ ಅಂದರೆ 20th ಉತ್ತರಾರ್ಧದ ಕಾಲದಲ್ಲಿ ಯುಗ ಪ್ರವರ್ತಕ ಕಲಾವಿದರಲ್ಲಿ ಒಬ್ಬರು. ಪ್ರಭಾವ, ಯೋಗ್ಯತೆ, ಪ್ರಚಾರ ಸಾಮರ್ಥ್ಯ ಮತ್ತು ಯಕ್ಷಗಾನಕ್ಕೆ ಅವರು ಕೊಟ್ಟ ಹೊಸ ಮುಖ ಎಲ್ಲ ದೃಷ್ಟಿಯಿಂದ ಒಬ್ಬ ಅಸಾಧಾರಣ ಕಲಾವಿದ. ಅವರು ಭಾಗವತ ಮತ್ತು ಭಾಗವತಿಕೆ ಎರಡಕ್ಕೂ ಒಂದು ಹೊಸ ಭಾಷ್ಯವನ್ನು ಅವರು ಬರೆದಿದ್ದಾರೆ. ಸರಳವಾಗಿ ಹೇಳಬೇಕು ಅಂದರೆ ಯೋಗ ಮತ್ತು ಯೋಗ್ಯತೆ ಎರಡೂ ಇದ್ದು ಆಯುಷ್ಯದಲ್ಲಿ ಮಾತ್ರ ಕೊರತೆ ಅನುಭವಿಸಿದ ಒಬ್ಬ ಶ್ರೇಷ್ಠ ಕಲಾವಿದ. ಕಾಳಿಂಗನಾವಡರ ಆರಂಭದ ದಿನ ಬಾಲ್ಯ ಜೀವನ ಹೇಗಿತ್ತು ಗೊತ್ತಾ? ಮನೆಯೊಳಗೆ ಯಕ್ಷಗಾನದ ವಾತಾವರಣವಿದ್ದರೂ ಮಕ್ಕಳಿಗೆ ಅದು ಬೇಡಪ್ಪ ಎಂಬ ಮನೋಭಾವ ರಾಮಚಂದ್ರ ನಾವಡರದು. ಆದರೆ ಮನೆಯ ಹತ್ತಿರವೇ ಇದ್ದ ಶಾಲೆ ಬೇಡ ಎಂಬ ಭಾವ ಬಾಲಕ ಕಾಳಿಂಗನದು. ಅಪ್ಪನೊಂದಿಗೆ ಮೇಳದ ಚೌಕಿಯಲ್ಲಿ ಮಲಗುವುದೋ, ಚಂಡೆ ಬಾರಿಸುವುದೋ, ಸಖಿ ಸ್ತ್ರೀವೇಷ ಮಾಡುವುದೋ, ಇಂಥದ್ದೇ ಆಕರ್ಷಣೆ ಕಾಳಿಂಗನಿಗೆ. ಅವನನ್ನು ಆಗಲೇ ಗಾನ ಸರಸ್ವತಿ ಕೈಬೀಸಿ ಕರೆಯುತ್ತಿದ್ದಾಳೆ ಎಂಬ ಭಾವನೆ ಯಾರಿಗಾದರೂ ಬರುವುದಾದರೂ ಹೇಗೆ? ಹೊರಗಿನ ಕಣ್ಣಿಗೆ ಕಾಣದ ಸತ್ಯವೊಂದು ಒಳಗೆ ಹೆಬ್ಬಯಕೆಯಾಗಿ
ಬೆಳೆಯುತ್ತಾ ಹೋಯಿತು. ದೊಡ್ಡ ಭಾಗವತರು ರಾಮಚಂದ್ರನ ಅವರು ಅವ್ರು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಈ ಮಕ್ಕಳ ಆಸಕ್ತಿಯನ್ನು ಒಂದು ಹೂವಿನ ಕೋಲಾಗುವಂಥ ಕ್ರಮ ಇದೆ ನಮ್ಮಲ್ಲಿ. ಎಲ್ಲಿ ದಸರಾ ಸಮಯದಲ್ಲಿ ಬೇರೆ ಬೇರೆಯವ್ರ ಮಕ್ಕಳನ್ನೆಲ್ಲ ತಗೊಳ್ಳೋದಿಲ್ಲ, ಅವರು ಅವರ ಮಕ್ಕಳನ್ನೇ, ನಾಲ್ಕು ಜನ ಮಕ್ಕಳನ್ನ ಎಲ್ಲ ಸಾಮಾನ್ಯವಾಗಿ ಎರಡು ಜನ ಮಕ್ಕಳು ಬರೋದು ಹೂವಿನ ಕೋಲಿಗೆ. ಇವರು ನಾಲ್ಕು ಮಕ್ಕಳ ತಂಡವನ್ನು ತಗೊಂಡು ಬಂದು ಈ ಹೂವಿನ ಕೋಲಿನ ಜೊತೆಯಲ್ಲಿ ಒಂದು ಪ್ರಸಂಗವನ್ನು ಇಟ್ಟು ಸಂವಾದ ಮಾಡೋದಲ್ಲದೆ ನಮ್ಮ ಬಯಲಾಟದಲ್ಲಿ ಒಂದು ಜಲಕ್ರೀಡೆ ಆಡುವಂಥದ್ದಿತ್ತು ಅಂಗಾರಪರ್ಣ ಇವರೆಲ್ಲ. ಅದಕ್ಕೊಂದು ಪಡವೆ ಗೊಡೆಯ ಕೃಷ್ಣ ಅಂತೇಳಿ ಒಂದು ಕೋಲಾಟದ ಪದ್ಯ ಉಂಟು. ಆ ಕೋಲಾಟದ ಪದ್ಯವನ್ನು ಕೂಡ ಮಕ್ಕಳಿಂದ ರಾಗವಾಗಿ ಹೇಳಿಸಿ ಬಹಳ ಒಂದು ರೀತಿಯಲ್ಲಿ ಒಂದು ಬೇರೆಯವರೆಲ್ಲ ಒಂದು ಕಾಲು ಗಂಟೆ ಮಾಡಿದ್ರೆ ಇವರು ಸದಾ ಇವರು ತಾಳಮದ್ಲೆ ಎನ್ನುವಂಥದ್ದು ಹೂವಿನ ಕೋಲು ಎನ್ನುವಂಥದ್ದು ಒಂದು ಮುಕ್ಕಾಲು ಗಂಟೆವರೆಗೂ ಇರ್ತಿತ್ತು. ಆ ರೀತಿಯಲ್ಲಿ ಒಂದು ಶ್ರಮ ವಹಿಸಿ ನಿಷ್ಠೆಯಿಂದ ಮಾಡುವಂಥ ಒಂದು ತಾಳಮದ್ಲೆ, ಈ ಒಂದು ಆಸಕ್ತಿ ಅವನಿಗಿದ್ದಿತ್ತು. ಬಾಲ ಕಲಾವಿದರ ಪ್ರತಿಭೆಯ ಕಿಡಿಗೆ ಪ್ರಜ್ವಲನೆಯ ಮುನ್ನೋಟ ನೀಡುವ ಹೂವಿನ ಕೋಲಿನ ಪ್ರಾಕಾರ ಕಾಳಿಂಗನ ಭವಿಷ್ಯದ ನೆಲಗಟ್ಟಾಯಿತು, ಅಡಿಗಲ್ಲಾಯಿತು. ಲಂಕೆಗೆ ಸೇತುವೆ ಕಟ್ಟುವ ಸಂದರ್ಭ ಬದರಂಗದ ಕಪಿಗಳೆಲ್ಲ ಕಲ್ಲು ಮರ ಗಿಡಗಳನ್ನು ಹೊತ್ತು ತಂದು ಹಾಕುತ್ತಿದ್ದರು. ಆಗ ನಾನು ಅತ್ಯಂತ ಎತ್ತರವಾದ ಕೈಲಾಸಗಿರಿಯನ್ನೇ ಎತ್ತಲು ಹೋದಾಗ ಹೆದರಿದಂತ ಪರಶಿವ ನನ್ನ ಸಖ್ಯವನ್ನ ಬಯಸಿದ ಅನ್ನುವಾಗ ನೀನೇ ಅವಲಕ್ಕವೋ ಬಾರ ಮುಂದೆ. ಸೋಲನ್ನರಿಯದ ನನಗೆ ಈ ಉಲುಮಾನವನಿಂದ ಸೋಲೆ. ರಾಮ, ನಿನ್ನ ಉಪಾಸನೆಯಲ್ಲೇನಾದರೂ ಚ್ಯುತಿಯಾಯಿತೆ ಅಥವಾ ಈತನಲ್ಲೇನಾದರೂ ವಿಶೇಷತೆ ಇದೆ? ಯಾಕೆ ಹೀಗಾಗುತ್ತಿದೆ ಅವನನ್ನೇ ವಿಚಾರಿಸುತ್ತೇನೆ. ಅಯ್ಯ, ನೀನ್ ಯಾರೆಂದು ಹೇಳಯ್ಯ? ಶ್ರೀಹರಿ ಕರುಣದೊಳು ಕ್ಷಮೆಯಾಂತು ರಾಮ. ಶರಣ ನಿಂತೆನಲಾಗ ಶ್ರೀಹರಿ ಕರುಣದೊಳು ಕ್ಷಮೆಯಾಂತು ವೇದಿ ಧರಿಸಿದನು ಶ್ರೀರಾಮ ರೂಪವ ಅತಿ ವಿಲಾಸದಲ್ಲಿ. ಈತನ ಪ್ರತಿಭಾಸೌಧದ ನಿರ್ಮಾಣ ಕಾರ್ಯ ಆರಂಭಗೊಂಡಿದ್ದು ಹಂಗಾರಕಟ್ಟೆ ಯಕ್ಷಗಾನ ಕಲಾಕೇಂದ್ರದಲ್ಲಿ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರುವ ಕೋಟಾ ಹಿರೇಮಹಾಲಿಂಗೇಶ್ವರ ದೇವಸ್ಥಾನದ ಜಗುಲಿಯಲ್ಲಿಯೇ ಆಗ ಈ ಕೇಂದ್ರ ನಡೆಯುತ್ತಿತ್ತು. ಗುರು ನಾರಣಪ್ಪ ಉಪ್ಪೂರರು ತಾಳವೆತ್ತಿ ತದ್ದಿಕುತಕ ದಿಕುತಕ ದಿಕುತಕ ಎಂದು ಕಾಳಿಂಗನಿಗೆ ಬೋಧಿಸತೊಡಗಿದರು. ಗುರು ನಾರಣಪ್ಪ ಉಪ್ಪೂರರೊಂದಿಗೆ ಮದ್ದಲೆಯ ಗುರುವಾಗಿದ್ದ ತಿಮ್ಮಪ್ಪ ನಾಯಕರ ಒಡನಾಟವೂ ದಕ್ಕಿದ್ದು ಕಾಳಿಂಗನಾವಡರ ಭಾಗ್ಯವಾದಂತೆ ಯಕ್ಷರಸಿಕರ ಭಾಗ್ಯವೂ ಆಗಿತ್ತು. ಇವನಿಗೆ ಮೊದಲು ಏನಂತ ಹೇಳಿದ ಒಂದು ಕೊರತೆ ಅಂತ ಹೇಳಿದ್ರೆ ಸ್ವರ ಏರ್ ಹೋಗ್ತಿರಲಿಲ್ಲ, ಸ್ವರ ಚೆನ್ನಾಗಿರ್ತಿತ್ತು.
ಪೂರ್ವ ಅವರನ್ನ ಟ್ರೈನಿಂಗ್ ಮಾಡಿದ ಮೇಲೆ ಕ್ಲಾಸ್ ಬಿಟ್ಟ ಮೇಲೆ ತಿಮ್ಮಪ್ಪ ನಾಯಕರು ಅದರಲ್ಲಿ ಬಹಳ ಒಂದು ಆಸಕ್ತಿ ಇದ್ದವರು. ಒಂದು ಗಂಟೆ ಆ ಹುಡುಗನ ಕುಡಿಸಿಕೊಂಡು ಹಾರ್ಮೋನಿ ಪೆಟ್ಟಿಗೆಯಲ್ಲಿ ಶ್ರುತಿ ಬೇರೆ ಶ್ರುತಿ ಹೋಗು ಕಡೆಗೆ ಒಂದು ಅಯ್ಯೋ ಬಾಳ ನಾನು ಗೆದ್ದು ಬಿಟ್ಟೆ ಹುಡುಗ ಒಳ್ಳೆ ಆಗ್ತಾನೆ ಅಂತ ಹೇಳಿದ್ರು. ಯಾವಾತನಿಗೂ ಕ್ಷಮೆ ಇಲ್ಲ. ರಂಗಭೂಮಿಯಲ್ಲಿ ಅವರಿಗೆ ಗೋಪಾಲ್ ವೇಷಧಾರಿಯೂ ಒಂದೇ, ಅರಣ್ಯ ವೇಷಧಾರಿಯೂ ಒಂದೇ. ಪ್ರಸಂಗ ಶ್ರೀದೇವಿ ಬನಶಂಕರಿ ಅಕ್ಕ ತಂಗಿಗೆ ಅನುಗ್ರಹಿತವಾದ ಒಂದು ಫಲವನ್ನು ಕೊಡುವ ಕಾರ್ಯಕ್ರಮ ಅಂದರೆ ಸಂದರ್ಭ ಸನ್ನಿವೇಶ. ಆ ವೇಳೆಯಲ್ಲಿ ಭಾಗವತರು ಕುಳಿತಂಥ ಸೀಟಿನ ಅಡಿಯಲ್ಲಿ ಆ ಹಣ್ಣು ಬಿದ್ದಿರ್ತದೆ. ಅಕ್ಕನ ಪಾತ್ರ ಮಾಡಿದ ಶ್ರೀವೇಶಧಾರಿ ಅದನ್ನು ಹುಡುಕ್ತಾ ಇರ್ತಾನೆ. ತಕ್ಷಣ ಅಲ್ಲಿದೆ ಅಂತ ಭಾಗವತ ಸೂಚಿಸುವುದು ಸರಿಯಲ್ಲದೇ ಇದ್ದಿದ್ದರಿಂದ ಅದಕ್ಕಾಗಿ ಒಂದು ಪದವನ್ನು ಸೃಷ್ಟಿ ಮಾಡಿದರು. ಕೆಳಗೆ ಬೀದಿಹ ಫಲವ ಕಾಣುತ್ತ, ಹೀಗೆ ಯಾವ ಕಾರಣದಿಂದಲೂ ರಂಗಸ್ಥಳದ ಸೌಂದರ್ಯ ಕೆಡದೇ ಇದ್ದ ಹಾಗೆ ಜಾಗೃತಿ ವಹಿಸ್ತಾ ಇದ್ದೆ. ಒಮ್ಮೆ ಪ್ರಸಂಗ ಭಸ್ಮಾಸುರ ಮೋಹಿನಿ, ಈಶ್ವರನ ಪ್ರವೇಶ ಎನ್ನುವುದು ಕಾಳಿಂಗನಾಮಠರ ಕಲ್ಪನೆ. ದೇವೇಂದ್ರನ ಪ್ರವೇಶ ಆಯಿತು. ಯಾವಾಗಲೂ ಮೊದಲನೇ ಮುಕ್ತಾಯ ಮಾಡುವಾಗ ಬಂದವರು ಯಾರು ಅಂತ ಗೊತ್ತಾಗುವುದು. ಇತ್ತರ ಜತಾದ್ರಿಗಳು ಪದ ಎತ್ತಿದ್ರು ಈಶ್ವರನ ಪ್ರವೇಶ ಅಂತ. ಬಂದವ ದೇವೇಂದ್ರ. ಮೊದಲನೇ ಮುಕ್ತಾಯ ಆದ ಕ್ಷಣ ಇತ್ತರ ಜತಾದ್ರಿವಾಸನ ಭಕ್ತನಾಗಿಯ ಸ್ವರೂಪ ಮುಂದಿನ ಇದು ಏನನ್ನು ಸೂಚಿಸ್ತದೆ ಅಂದರೆ ಅವರ ಸಮಯ ಪ್ರಜ್ಞೆಯನ್ನು ಸೂಚಿಸ್ತದೆ. ರಂಗಸ್ಥಳದ ಸೌಂದರ್ಯವನ್ನು ಒಬ್ಬಾತ ಕೆಡಿಸುವುದಕ್ಕೆ ಹೋದರೆ ಆತ ಯಾರೇ ಆದರೂ ಆತನೊಂದಿಗೆ ರಾಜಿ ಇಲ್ಲ. ಬಹುಶಃ ತನ್ನ ತಪ್ಪು ಅಷ್ಟು ಎತ್ತರಕ್ಕೆ ಏರಿದ ವ್ಯಕ್ತಿಯೊಬ್ಬ ತನ್ನ ತಪ್ಪನ್ನು ಪ್ರಾಮಾಣಿಕವಾಗಿ ಸಾರ್ವಜನಿಕರ ಎದುರಿನಲ್ಲಿ ಒಪ್ಪಿಕೊಳ್ಳುವ ಗುಣ ಇದ್ದದ್ದು ಕಾಳಿಂಗನಾಮಠರಿಗೆ ಮಾತ್ರ. ಭಾಗವತನ ಸ್ಥಾನ ಏನು ಎಂಬುದನ್ನು ರುಜುವಾತು ಪಡಿಸಿದ ಕೆಲವೇ ಭಾಗವತರಲ್ಲಿ ಕಾಳಿಂಗನಾಮಠರು ಅತ್ಯಂತ ಪ್ರಮುಖರು. ಹೊಸ ಹೊಸ ಕಲಾವಿದರನ್ನು ಹುಡುಕುತ್ತಾ ಅವರನ್ನು ರಂಗಕ್ಕೆ ಪರಿಚಯಿಸುವ, ಅವರಿಗೆ ತನ್ನದೇ ಆದ ವ್ಯಕ್ತಿತ್ವವೊಂದನ್ನು ರೂಪಿಸುವ ನಿರ್ದೇಶಕನೊಬ್ಬನ ಒಳನೋಟ ಮತ್ತು ಏಕಕಾಲಕ್ಕೆ ಅವರ ಮುನ್ನೋಟ ಅವರಿಗೆ ಕರತಲಾಮಲಕವಾದ ವಿದ್ಯೆ. ಇಲ್ಲ, ಅವ್ರ ಮೂಲಕ ಬಂದದ್ರೆ ನನಗೆ ಭಾರಿ ಸಂತೋಷ ಇತ್ತು. ಯಾಕಂದ್ರೆ ನಾ ಬೇರೆ ಮಳದಲ್ಲಿರುವಾಗ ಈಗ ಸದ್ಯಕ್ಕೆ ಈಗ ಹಾಸಿಗಾರ ಇಲ್ಲದೇ ಇದ್ದರಿಂದ ಹಳ್ಳಾಡಿಗವರನ್ನು ಕೊಟ್ಟು ಲಂಕು ಕಡೆಗೆ ಆದೀತು ಅಂತ ಕಿಶನ್ ಹೆಗಡೆಯವರ ಹತ್ರ ಹೇಳಿ ಕಿಶನ್ ಹೆಗಡೆಯವರ ಮೂಲಕ ಸಂಬಳ ಫಿಕ್ಸ್ ಮಾಡುವಾಗಲೂ ಅವರು ಇದ್ದಿದ್ರು ನನ್ನೊಟ್ಟಿಗೆ. ಕಾಳಿಂಗನಾಮಠರಿಗೆ ನಮ್ಮ ಒಡನಾಟ ಅಂದರೆ
ಸಾರಗ್ರಾಮ್ ಮಾಡೋಕ್ಕೆ ನಮ್ಮನ್ನು ಕರ್ಕೊಂಡೋಗಿ ಸೇರಿಸಿದ್ದೆ ಅವರು. ನಾನು ಶಾಲೆಯಲ್ಲಿ ಮಕ್ಕಳನ್ನೆಲ್ಲ ಟ್ರಯಲ್ ಮಾಡ್ತಿದ್ದೆ, ಟ್ರಯಲಿಗೆ ಚಂಡಿ ಬಾರಿಸ್ತಿದ್ದೆ. ರಾಮಕೃಷ್ಣ ಮಂದಿರ್ತಿಯವ್ರ ಅಪ್ಪಯ್ಯ ತೀರಿ ಹೋದ್ರೆ ಅವ್ರಿಗೆ ಚಂಡೆಗಾರರಿಲ್ಲ, ಕ್ವಾರ್ಟರ್ ಮಾಡಿನ ಕರ್ಕೊಂಡು ಬಂದೆ ಅಂತ ಹೇಳಿ ಸಾಲಿಗ್ರಾಮ್ ಮಾಡೋಕ್ಕೆ ಸೇರಿಸಿ ಈಗ 25 ವರ್ಷ ಪೂರೈಸುವಂಗೆ ಮಾಡಿದ್ದೆ. ಕಾಳಿ ಅನ್ನುವ ಬಿಂದಾ ಶೈಲಿಗಳಿಂದ ಮೆಚ್ಚುಗೆ ಟೀಕೆ ಎರಡನ್ನೂ ಪಡೆಯುತ್ತಾ ಮತ್ತು ಆ ಎರಡರಿಂದಲೇ ಬದುಕಿನ ಸಾಫಲ್ಯತೆಯನ್ನು ಜೀವಂತವಾಗಿಟ್ಟಿದ್ದ ಕಾಳಿಂಗನಾವುಡರಿಗೆ ಕಾಳಿಂಗನಾವುಡರೊಬ್ಬರೇ ಸಾಕ್ಷಿ. ನಾವುಡರ ಶೈಲಿಯನ್ನು ಅನುಕರಣೆ ಅಲ್ಪ ಸ್ವಲ್ಪ ಮಟ್ಟಿಗೆ ಮಾಡುವುದು ಬಿಟ್ಟರೆ ಯಕ್ಷಗಾನ ಪ್ರಪಂಚದಲ್ಲಿ ಕಾಳಿಂಗನಾವುಡರ ಶೈಲಿಯನ್ನು ಅನುಕರಿಸುವುದು ಅದು ಕಷ್ಟ ಸಾಧ್ಯ. ನಾವೆಲ್ಲ ಈಗ ಒಟ್ಟು ನೆಪಕ್ಕಾಗಿ ಒಟ್ಟು ಮಾಡ್ತಾ ಇದ್ದೇವೆ ಬಿಟ್ಟರೆ ಅವರ ಶೈಲಿಯನ್ನು, ಅವರ ಸ್ವರದ ತಾಕತ್ತು, ಆ ಸ್ವರದ ಸ್ಥಾಯಿಗಳು ನಮ್ಮ ಹತ್ರ ಸಾಧ್ಯ ಇಲ್ಲ. ನಾವೇನೋ ಸ್ವಲ್ಪ ಸ್ವಲ್ಪ ಮಟ್ಟಿನ ಗಿಮಿಕ್ಸ್ ಅಂತ ಯಕ್ಷಗಾನದಲ್ಲಿ ಮಾಡ್ತೇವೆ ಬಿಟ್ಟರೆ ಒಂದು ಸ್ವಲ್ಪ ಮಟ್ಟಿನ ನೆನಪನ್ನು ತರಿಸ್ಬೋದು ಅಷ್ಟೇ, ಬಿಟ್ಟರೆ ನಮ್ಮ ಪೂರ್ಣ ಪ್ರಮಾಣದ ಕಾಳಿಂಗನಾವುಡ ಶೈಲಿಯನ್ನು ಹಾಡಲಿಕ್ಕೆ ಆಗ್ತಾ ಇಲ್ಲ, ಯಾರಿಗೂ ಆಗ್ತಾ ಇಲ್ಲ ಸದ್ಯದಲ್ಲಿ. ಈಗ ಸಾಮಾಜಿಕ ಪ್ರಸಂಗಗಳಿಗೂ ಆದಂತಹ ನಾಗಶ್ರೀ, ಇವತ್ತು ನಾಗಶ್ರೀ ಅಂತ ಹೇಳಿದ್ರೆ ನಮ್ಮ ಎಲ್ಲ ಒಂದ್ಸಲ ಜುಮ್ ಅನ್ಸ್ಬಿಡ್ತದೆ. ನೀಲ ಗಗನದುಡಿ ಅನ್ನುವಂಥ ಪದ್ಯವನ್ನು ಅಂದರೆ ಹಲವಾರು ಪದ್ಯದಲ್ಲಿ ಒಂದು ಸ್ಪೆಷಲ್, ಇವತ್ತು ಯಾರು ಮಧ್ಯಾಹ್ನ ಮಗುವಿನ ಬಾಯಲ್ಲಿ ಕೇಳಿದ್ರು ಕೂಡ ಆ ಪದ್ಯವನ್ನು ಇವತ್ತು ಹಾಡ್ಕೊಂಡು ಹೇಳ್ತಾ ಇದ್ದಾರೆ. ಅಂದರೆ ಯಕ್ಷಗಾನದಲ್ಲಿ ಒಂದು ಮಾರ್ಪಾಡನ್ನು, ಒಂದು ಮೈಲಿಗಲ್ಲನ್ನು ಸ್ಥಾಪಿಸುವಂಥ ಮಹಾನ್ ವ್ಯಕ್ತಿ ಇರುವುದಿದ್ರೆ ಅವರು ದಿವಂಗತ ಕಾಳಿಂಗನವರು. ತಾಳುವದಲ್ಲಿ ಕೂಡ ತುಂಬ ಪ್ರಭಾವಿ ಭಾಗವತ, ಎತ್ತುಗಡಿ ಮಾಡಿದ ಕೂಡಲೇ ಗೊತ್ತಾಗ್ತಿತ್ತು. ಐಡಿಯಾಸ್ ಅರ್ಥದಾರಿಗೆ ವೇಷಧಾರಿಗೆ ಬಂದಾಗ ಕ್ಯಾಶ್ ಮಾಡ್ತಿದ್ರು. ಭಾಗವತ ಅಂದರೆ ಅದು ನಾವು ಪದ್ಯ ಬಿಟ್ಟಿದ್ದೇವೆ ಅಂತಲ್ಲ, ಬಿಡ್ತೇವೆ ಅಂತ ಗೊತ್ತಾಗುವಾಗ ಗೊತ್ತಾಗ್ತಿತ್ತು ಅವರಿಗೆ. ಈ ಒಂದೆರಡು ಪದ್ಯಗಳನ್ನು ಬಿಡುವ ಆಲೋಚನೆಯಲ್ಲಿ ಇದ್ದಾನೆ ಅಂತ. ನಾನು ಅವರ ಮೆಚ್ಚಿದ, ತುಂಬ ಮೆಚ್ಚಿದ ಭಾಗವತಿಗೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಅವರು ಹಾಡಿದ ಪಂಚವಟಿ ಹಾಡುಗಳು, ಪಂಚವಟಿ ವಾಲಿವಧೆ. ಒಂದು ದಿವಸ ಹತ್ತು ಆರರ ಮನೆ ಬೆಟ್ಟಿನ ಮನೆಯಲ್ಲಿ ಕೋಟೇಶ್ವರದಲ್ಲಿ ನಾನು ಶಿವಣಿಯವರು ಉದ್ದೇಶಪೂರ್ವಕ ಅವರಿಗೆ ಹೇಳಿದ್ದೆವು, ನಿಮ್ಮ ಹೊಸ ಶೈಲಿ ಮಾಡಬೇಡಿ ಭಾಗವತರೆ, ನಿಮ್ಮದು ಅಳತು ಕೇಳಬೇಕು ಅಂತ ನಮಗೆ ಮನಸ್ಸಿದೆ ಅಂತ. ಆ ದಿವಸ ಇಡೀ ರಾತ್ರಿ ಶುದ್ಧ ಬಡಗುತಿಟ್ಟಿನ ಹಳೆಯ ಶೈಲಿಯನ್ನು ಅವರು ಹಾಡಿದರು, ತುಂಬ ಮೆಚ್ಚಿದ್ದೇನೆ. ಆಮೇಲೆ ಕೃಷ್ಣಸಂಧಾನ ಭೀಷ್ಮಾರ್ಜುನಕ್ಕೆ ಅವರು ನನಗೆ ಸಿಕ್ಕಿದ್ದಾರೆ. ಆ ದಿವಸದೊಂದು ನೆನಪಿಸುವುದಾದರೆ ಆ ದಿವಸದ ಹಾಡುಗಾರಿಕೆ ಕೇಳಿ ಶಿವಣಿಯವರು ಅವರು ಹಾಕ್ತಾ ಇದ್ದ ಒಂದು ಒಂದು ರೇಷ್ಮೆ ಶಾಲು ನಾವುಡ್ರಿಗೆ ಹಾಕಿದ್ರು ಬಹಳ ಪ್ರೀತಿಯಿಂದ. ನಾವುಡ್ರು ಅದನ್ನು ಮತ್ತೆ ಹಾಕ್ಕೊಳ್ತೀವಿ, ಅವರು ಸಾಮಾನ್ಯವಾಗಿ ಶಾಲು ಹಾಕ್ಕೊಳ್ಳೋರಲ್ಲ, ಆದರೆ ಶ್ರೇಣಿಯವರು ಬಂದು ತಾಳಮಂದಿರಗಳಿಗೆ ಅವರು ಕೊಟ್ಟ ಶಾಲನ್ನು ಹಾಕ್ತಿದ್ರು. ಒಬ್ಬ ಮುದ್ದು ಸಂತೋಷದ ಉಲ್ಲಾಸದ ಹುಡುಗನಾಗಿ ಅವರು ನಮ್ಮೊಟ್ಟಿಗಿದ್ದರು, ಆದರೆ ಅದೇ ಒಟ್ಟಿಗೆ ಪ್ರೌಢ ಭಾಗವತನಾಗಿ ಇದ್ದರು. ಕಳತೋಕ ಮತ್ತು ನಾವುಡ್ರ ದ್ವಂದ್ವವನ್ನು ನಾನು ಕೇಳಿದ್ದೇನೆ ಉತ್ತರ ಕನ್ನಡದಲ್ಲಿ. ಆಗ ಕಳತೋಕ ಭಾಗವತರು ಒಳ್ಳೆ ಫಾರ್ಮ್ನಲ್ಲಿದ್ದ ಕಾಲ ಅದು, ಮನೆ ಮನೆಗಳಲ್ಲಿ ಹಲವು ತಾಳಮಂದಿರ ಆಗಿದೆ. ಗರಿಗಳು ಸುಬ್ರಾಯ ಭಟ್ರ ನೇತೃತ್ವದಲ್ಲಿ ಮತ್ತು ಕಡತೋಕ ಭಾಗವತರ ನೇತೃತ್ವದಲ್ಲಿ ಆದಂತಹ ಒಂದು ಸಂಘಟನೆ ಅದು, ಅದರಲ್ಲಿ ನಾನು ತುಂಬಾ ಸಂತೋಷಪಟ್ಟಿದ್ದೇನೆ. ತನ್ನ ಕಾಲದಲ್ಲಿ ಯಶಸ್ಸಿನ ದಿಗಂತದಲ್ಲಿ ಮಿನುಗುತ್ತಿದ್ದ ಕಾಳಿಂಗನಾವುಡರಿಗೆ ಸಂದ ಸನ್ಮಾನಗಳು, ಕೊಟ್ಟ ಬಿರುದುಗಳಿಗೆ ಲೆಕ್ಕವೇ ಇಲ್ಲ. ಯಕ್ಷಗಾನ ಕಲೆ ಎಲ್ಲೆಲ್ಲಿ ಅಸ್ತಿತ್ವದಲ್ಲಿದೆಯೋ ಆ ಎಲ್ಲ ಊರುಗಳಲ್ಲಿ ಎಲ್ಲ ಜನರ ಪ್ರೀತಿಯನ್ನ ಪಡೆದ ಏಕೈಕ ಕಲಾವಿದ ಕಾಳಿಂಗನಾವುಡರು. ಅವರನ್ನ ಕರಾವಳಿ ಕೋಗಿಲೆ ಎಂದರು, ರಸರಾಗ ಚಕ್ರವರ್ತಿ ಎಂದರು. ವರ್ಷದ ವ್ಯಕ್ತಿ ಪ್ರಶಸ್ತಿ ಪುರಸ್ಕಾರಗಳು ಅವರಿಗೆ ಸಂದಾಯವಾಗುತ್ತಲೇ ಇದ್ದವು. ಕರ್ನಾಟಕ ರಾಜ್ಯ ಘನ ಸರ್ಕಾರ ಕೂಡ 1990 ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರವನ್ನು ಮರಣೋತ್ತರವಾಗಿ ನೀಡಿ ಗೌರವಿಸಿತು. ಕಾಳಿಂಗನಾವುಡರು ನಮ್ಮ ನಗಲಿ 20 ವರುಷಗಳೇ ಸಂದವು, ಆದರೆ ಹಾಗೆಂದು ಯಾರಿಗೂ ಅನ್ನಿಸುತ್ತಿಲ್ಲ. ಇದಕ್ಕೆ ಪ್ರಮುಖ ಕಾರಣ
ಅವರ ಗಾಯನಕ್ಕೆ ಸಾವಿಲ್ಲ. ಹಾಗೆಯೇ ಅವರ ದಿವ್ಯ ವ್ಯಕ್ತಿತ್ವ ಒಂದು ವ್ಯಕ್ತಿಯಾಗಿ ಅಲ್ಲ, ನನಗೆ ತುಂಬ ಮಹಾನ್ ಶಕ್ತಿ ಆಗಿ ಕಂಡ್ರು ಅವರು. ನನಗೆ ನಾರ್ಮಲ್ ಮನುಷ್ಯ ಅಂತ ಅವ್ರು ಅನಿಸ್ಲಿಲ್ಲ. ಗುಣಗಳಲ್ಲಿ ದೇವತಾ ಇದು ಇತ್ತು, ನಾರ್ಮಲ್ ಆಗಿ ಅಷ್ಟು ಇಲ್ಲ. ಅವರು ಸ್ವಲ್ಪ ಹೊತ್ತು ಇರ್ತಿದ್ರೆ ಇನ್ನೊಂದು ಹೊತ್ತು ಇರ್ತಾ ಇರಲಿಲ್ಲ. ಸೊ ನನಗೆ ತುಂಬ ಹೆಮ್ಮೆ, ಅಷ್ಟು ಗ್ರೇಟ್ ವಾಯ್ಸ್ ಮತ್ತೆ ಎಲ್ಲೂ ಸಿಗೋಕೆ ಸಾಧ್ಯನೇ ಇಲ್ಲ. ಅಂಥ ಕಂಠ ಹೊಂದಿರೋವರ ಜೊತೆಲಿ ನಾನಿದ್ದೆ, ಅಷ್ಟು ವರ್ಷ ಬದುಕಿದ್ದೆ ಅವ್ರ ಜೊತೆಯಲ್ಲಿ. ಅವ್ರ ಹೆಂಡತಿಯಾಗಿ ಅಷ್ಟು ದೊಡ್ಡ ಜಾಗ ನನಗೆ ಕೊಟ್ಟಿದ್ದಾರೆ, ಅವರು ಸ್ಥಾನ ಕೊಟ್ಟಿದ್ದಾರೆ, ಹೆಂಡತಿ ಸ್ಥಾನ ಕೊಟ್ಟಿದ್ದಾರಲ್ಲ, ಅದು ಮಾತ್ರ ನಂಗೆ ತುಂಬ ಹೆಮ್ಮೆ. ನನಗೆ ಎಷ್ಟು ಜನ್ಮಲ್ಲಿ ಪುಣ್ಯ ಮಾಡಿದೆ ಅಂತಲೂ ಗೊತ್ತಿಲ್ಲ ನನಗೆ. ನನಗೆ ಆಸಕ್ತಿ ಇದೆ ಅದರಲ್ಲಿ, ಅವ್ರು ಸಿಕ್ಕಿದ್ದು ಅಷ್ಟು ಪುಣ್ಯ ಅಂತ. ನಾನು ಯಾವ ಜನ್ಮ ಪುಣ್ಯ ಗೊತ್ತಿಲ್ಲ, ತುಂಬ ಜನ್ಮ ಪುಣ್ಯ ಇದೆ ಅಂತ ಅನ್ಸ್ಕೊಳ್ತೇನೆ. ನನ್ನ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ ಇವಾಗ. ಇದು 20th century, IT ರೆವಲ್ಯೂಷನ್ ಫುಲ್ಲು. ಈ ಟೈಮ್ನಲ್ಲೂ ಎಷ್ಟೋ ಜನ ನನ್ನ ತಂದೆಯವರ ಅಭಿಮಾನಿಗಳಿದ್ದಾರೆ, ಇನ್ನೂ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ ನನಗೆ. ನಾನು ಫಸ್ಟ್ ಇದ್ದಾಗ ಅವ್ರ ಪ್ರೊಫೆಷನ್ ಏನಂತ ನಂಗೆ ಗೊತ್ತಿಲ್ಲ ಇತ್ತು. ನನ್ನ ತಂದೆದು ತುಂಬ ಜನ ಬರೋದು ಹೋಗೋದು ಅದೆಲ್ಲ ತಿಳಿತಿತ್ತು ನನಗೆ. ಆಮೇಲೆ ಬೆಳೀತಾ ಒಂದು 5ನೇ ಕ್ಲಾಸ್ ಅಂತ ಮುಟ್ಟಿದಾಗ ನನಗೆ ಅರ್ಥ ಆಯಿತು, ನನ್ನ ತಂದೆ ಒಬ್ಬ ಮಹಾನ್ ಸಿಂಗರ್, ಒಬ್ಬ ಮಹಾನ್ ಆರ್ಟಿಸ್ಟ್ ಅಂತ ಗೊತ್ತಾಯಿತು. ತುಂಬ ಜನ ಫ್ಯಾನ್ಸ್ ಇದ್ದಾರೆ ಅಂತ ಗೊತ್ತಾಯಿತು. ಇಷ್ಟು ಒಳ್ಳೆ ತಂದೆ ಸಿಕ್ಕಿರೋದು ನನ್ನ ಭಾಗ್ಯ. ಅದಕ್ಕಿಂತ ಹೆಚ್ಚಾಗಿ ನನ್ನ ತಾಯಿ ನನಗೆ ಸಿಕ್ಕಿದ್ದಾರೆ. ಅವರಿಂದ ಹೋಗಿದ್ರೆ ನಾನು ಬಹುಶಃ ಇಷ್ಟು ಇಂಜಿನಿಯರಿಂಗು ಮಾಡೋಕ್ಕಾಗೋದೆಲ್ಲ ಇತ್ತು, ಏನೂ ಮಾಡೋಕ್ಕಾಗೋದೆಲ್ಲ ಇತ್ತು. ಆವಾಗಲೇ ನಾನು ಹೋಗ್ತಿದ್ದೆ ಅನ್ಸುತ್ತೆ. ಅವರು ಸದಾಕಾಲ ಎಲ್ಲರಿಗೂ ಒಂದಿಲ್ಲೊಂದು ಕಾಳಿಂಗ ನಾವಡರನ್ನು ಜನ ಮೆಚ್ಚುವುದು ಮಾತ್ರವಲ್ಲ, ತಮ್ಮ ಹೃದಯಗಳಲ್ಲಿ ಸ್ಥಾಪಿಸಿಕೊಂಡು ಪ್ರೀತಿಸುತ್ತಿದ್ದರು. ಅಕಾಲಿಕವಾಗಿ ಅವರು ಮರಣ ಹೊಂದಿದಾಗ ಅವರ ಅಭಿಮಾನಿಗಳಿಗೆ ಅದು ದೊಡ್ಡ ಆಘಾತ. ಲಕ್ಷಾಂತರ ಜನ ಹೆಂಗಸರು ಮಕ್ಕಳೆಂಬ ಭೇದವಿಲ್ಲದೆ ಮನೆ ಮನೆಗಳಲ್ಲಿ ಮನೆ ಮಗನನ್ನು ಕಳೆದುಕೊಂಡೆವೆಂದು ಕಣ್ಣೀರ ಕಾಲುವೆ ಹರಿಸಿದರು. ಏಕೆಂದರೆ ಅವರು ನಮ್ಮ ಕಾಳಿಂಗ ನಾವಡರು. ನಡೆ ನಡೆದ ವಿಧಿಯ ಕಡೆಗೆ, ನುಡಿ ನುಡಿದಿದ್ದ ರಾಗದ ಕಡೆಗೆ, ಯಕ್ಷರಂಗದಲ್ಲಿ ಅವರು ಶಾಶ್ವತ, ನಮ್ಮ ನೆನಪಲ್ಲಿ ಅವರು ಅಮರ. ನಾವಡರ ನೆನಪಿನ ನಾವೆಯಲ್ಲಿ ನಮ್ಮದೊಂದು ಪುಟ್ಟ ಪಯಣ. ದೋಣಿ ಸಾಗಲಿ, ಮುಂದೆ ಹೋಗಲಿ, ಯಕ್ಷತೀರವ ಸೇರಲಿ,